ಹೇಳಿ ಅಧ್ಯಕ್ಷರೇ, ಶಿವಣ್ಣ, ತಾವು ತಂದಿರ್ತಕ್ಕಂತ ಸಂತಾಪ ಸೂಚನೆಯನ್ನ ಬೆಂಬಲಿಸಿ ಅಧ್ಯಕ್ಷರೇ, ಪರಂಪೂಜ್ಯ ಡಾಕ್ಟರ್ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ನಾವೆಲ್ಲರೂ ಕೂಡ ಅವ್ರನ್ನ ದೇವರು, ನಡೆದಾಡುವ ದೇವರು, ಕಣ್ಣಿಗೆ ಕಾಣೋ ದೇವರು ಅಂತ ಕರೀತೇವೆ. ಅಧ್ಯಕ್ಷರೇ, ನನ್ನ ಭಾಗ್ಯ, ನನ್ನ ಪುಣ್ಯ, ನನಗೆ 1983, 1984, 1985, 1985, 1986 ಮೂರು ವರ್ಷ ಮಠದಲ್ಲಿ ಓದ್ತಕ್ಕಂತ ಅವಕಾಶ ನನಗೆ ಸಿಕ್ಕಿತ್ತು. ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಭಾಗದಿಂದ ನಾವೆಲ್ಲ ಬಹಳಷ್ಟು ಜನ, ನನ್ನ ಹಾಗೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಲ್ಲಿ ಬಂದು ಓದಿದ್ದಾರೆ. ಅಧ್ಯಕ್ಷರೇ, ಇವತ್ತು ಅನ್ನಕ್ಕೆ ತೊಂದರೆ ಇಲ್ಲದೇ ಇರಬಹುದು ಅಧ್ಯಕ್ಷರೇ, ಆವತ್ತಿನ ಕಾಲದಲ್ಲಿ ಅಧ್ಯಕ್ಷರ ಅನ್ನ ಊಟ ಮಾಡೋದು ಅಂತಂದ್ರೆ ಬಹಳ ದೊಡ್ಡ ಅವಕಾಶ ಬಡವರ ಮಕ್ಕಳಿಗೆ. ನಾನು ಅನೇಕ ಸಾರಿ ಸಿದ್ದರಾಮಯ್ಯನವರು ಮಾತಾಡೋ ಮಾತುಗಳನ್ನು ಕೇಳ್ತಾ ಇರ್ತೇನೆ. ನಾನು ಅನ್ನ ಬಗ್ಗೆ ಯಾಕೆ ಅಂದ್ರೆ ಅನ್ನ ಉಂಡ ಭಾಗ್ಯ ನಮಗೆ ಅವತ್ತು ಇರಲಿಲ್ಲ ಅಂತ. ಅಧ್ಯಕ್ಷರೇ, ಅವತ್ತಿನ ಬಡ ಮಕ್ಕಳು ನಾವೆಲ್ಲ ಆ ಮಠದಲ್ಲಿ ಓದಬೇಕಾದ್ರೆ ಅವತ್ತಿನ ಪರಿಸ್ಥಿತಿನಲ್ಲಿ ಅವರಿಗೆ ಅನ್ನ, ನಮಗೆಲ್ಲ ಅನ್ನ ಕೊಟ್ಟು, ಆಶ್ರಯ ಕೊಟ್ಟು, ಅಕ್ಷರ ವಿದ್ಯೆಯನ್ನು ಕಲಿಸಿರ್ತಕ್ಕಂಥದ್ದು ಅಧ್ಯಕ್ಷರೇ, ಪೂಜ್ಯರು ಕಲಿಸಿರ್ತಕ್ಕಂಥ, ನಮಗೆಲ್ಲ ಕಲಿಸಿರ್ತಕ್ಕಂಥ ವಿದ್ಯೆ ಅದು ಸಂಸ್ಕಾರಯುತವಾಗಿರ್ತಕ್ಕಂಥ ವಿದ್ಯೆ ಆಗಿತ್ತು. ಅಧ್ಯಕ್ಷರ ಮಠದಲ್ಲಿ ಸ್ವಾಮೀಜಿಗಳು ಇಲ್ಲಿ 5 ಗಂಟೆಗೆ ನಮ್ಮನ್ನೆಲ್ಲ ಎಪಿಸೋಡ್ ಅಧ್ಯಕ್ಷರೇ, ವೇದ, ಸಂಸ್ಕೃತ, ಉಪನಿಷತ್ತು, ಸಂಗೀತ, ನಾಟಕ ಜೊತೆಗೆ ಇವೆಲ್ಲ ಉಳಿದಂತಹ ವಿದ್ಯೆ. ಅಧ್ಯಕ್ಷರೇ, ಸ್ವಾಮೀಜಿ ಇಂಗ್ಲಿಷ್ನಲ್ಲಿ ಬಹಳ ದೊಡ್ಡ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥವ್ರು. ಸ್ವತಃ ಬೆಳಗ್ಗೆ 5 ಗಂಟೆಗೆ ಇಂಗ್ಲಿಷ್ ಪಾಠವನ್ನ ಎಲ್ಲ ಮಕ್ಕಳಿಗೆ ಕರೆಕ್ಟಾಗಿ 5 ಗಂಟೆಗೆ ನಮಗೆ ಇಂಗ್ಲಿಷ್ ಪಾಠ ಹೇಳೋದು. ಅಧ್ಯಕ್ಷರೇ, ಸ್ವಾಮೀಜಿ 7 ಗಂಟೆಗೆ ಎದ್ದೇಳ್ತಿದ್ರು. ಆಮೇಲೆ ಮಠ ಸಿದ್ಧಗಂಗಾ ಮಠ ಹೇಗೆ ಅಂದ್ರೆ, ಸ್ವಾಮೀಜಿ ಬರುತ್ತಕ್ಕಂಥ ರೂಮ್ ಇವತ್ತಿಗೂ ಹಳೆ ಮಠದಲ್ಲಿ ಅನೇಕ ಜನ ನಾವೆಲ್ಲ ಇವತ್ತಿಗೂ ನೋಡ್ಬೋದು. ಅಧ್ಯಕ್ಷರೇ, ಅವ್ರ ಹಾಸಿಗೆ ಮೇಲೆ ಮಲಗ್ತಿರ್ಲಿಲ್ಲ, ಒಂದು ಕಲ್ಲಿಂದು. ಅವ್ರು ಕರೆಕ್ಟಾಗಿ 11 ಗಂಟೆ ಒಳಗೆ ನಾನು ನಾಟಕದಲ್ಲಿ ಇದ್ದೆ. ಬಸವೇಶ್ವರ ನಾಟಕದಲ್ಲಿ ಸುಮಾರು 136 ಪ್ರಯೋಗವನ್ನು ನಾನು 3 ವರ್ಷದಲ್ಲಿದ್ದಾಗ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಅಧ್ಯಕ್ಷರೇ, ಅವರು ರಾತ್ರಿ ಮಲಗಬೇಕಾದ್ರೆ ನಾಟಕ ಪ್ರಾಕ್ಟೀಸ್, ಇವತ್ತಿಗೂ ನಮ್ಮ ನೀಲಕಂಠ ಮಾಸ್ಟರ್ ಅಂತ ಸಂಗೀತ ಮಾಸ್ಟರ್, ಇವತ್ತಿಗೂ ಅವರು 93 ವರ್ಷ ತುಮಕೂರಲ್ಲಿ ಇದ್ದಾರೆ. ಮನ್ನನೊನಾಗ ಅವ್ರನ್ನ ಭೇಟಿಯಾಗಿ ಬಂದೆ. ಅವರು ನಾಟಕ ಪ್ರಾಕ್ಟೀಸ್ ಮಾಡ್ತಾ ವಚನಗಳನ್ನ ಹೇಳಿಸ್ತಾ ಕರೆಕ್ಟಾಗಿ 11 ಗಂಟೆಗೆ ನಮ್ಮನ್ನು ಕಳಿಸಿ ಅವರು ಹೋಗಿ ಮಲಗೋರು. ಮಲಗಿದ ಮೇಲೆ ಅವರು ಎದ್ದೇಳೋದು ಕರೆಕ್ಟಾಗಿ 2 ಗಂಟೆಗೆ. ಅಧ್ಯಕ್ಷರು, ಅವ್ರದ್ದು ತಾಯಿ ಇರುವುದಿಲ್ಲ. ಎಂಥ ತಾಯಿ ಇರುವುದಿಲ್ಲ ಅಂತ ನಾನು ತಮ್ಗೆ ಹೇಳ್ತೇನೆ. ಅಧ್ಯಕ್ಷರೇ, ಯಾರಾದರೂ ಮಠಕ್ಕೆ ಬಂದು ಆ ಮಠದಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿ ಮಠಕ್ಕೆ ಕಾಣಿಕೆ ಕೊಡ್ತೀನಿ ಅಂತ ಬಂದ್ರೆ ಸ್ವಾಮೀಜಿ ಹೇಳೋರು ಅಂದ್ರೆ, ನನ್ನ ಮಠದಲ್ಲಿ ನನಗೆ 8,000 ಜನ ಮಕ್ಕಳಿದ್ದಾರೆ, ಅವ್ರಿಗೆ ಸಿಹಿ ಊಟ ಹಾಕ್ಸ್ಬಿಡಿ ಅನ್ನೋದು. ಅಧ್ಯಕ್ಷರು, ನಮ್ಗೆ ಯಾರಾದರೂ ಬಂದರೆ ಕಾರ್ ಗಾಡಿ ಕಾಣ್ತು ಮಠದ ಮುಂದೆ ಅಂದ್ರೆ ನಮಗೆಲ್ಲ ಏನಂದ್ರೆ ಓ ಇವತ್ತು ಯಾರಾದರೂ ಸಿಹಿ ಊಟ ಹಾಕಿಸ್ತಾರೆ. ಸ್ವತಃ ಅಧ್ಯಕ್ಷರೇ, ಸ್ವಾಮೀಜಿ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಬೋರ್ಡಲ್ಲಿ ಅವ್ರ ಹೆಸರು ಹಾಕೋರು. ಸ್ವಾಮೀಜಿ ಬರೋರು, ಅವಾಗೆಲ್ಲ ಪಾಯಸ, ನಮ್ಮ ಕೈಲೆಲ್ಲ ಪಾಯಸ ಮತ್ತು ಬೂಂದೆ. ಇವತ್ತಿಗೆ ನೆನಪಿದೆ, ಸ್ವತಃ ಸ್ವಾಮೀಜಿ ಬಕೆಟ್ ಇಟ್ಕೊಂಡು ಬಂದು ನಮ್ಗೆಲ್ಲ ಬಡಿಸೋರು. ಅಧ್ಯಕ್ಷರೇ, ಬಡಿಸಿ ನೋಡಪ್ಪ ಈಗೆಲ್ಲ ನಿಮ್ಗೆಲ್ಲ ಇವತ್ತು ಸ್ವೀಟ್ ಊಟ ಹಾಕಿಸ್ತಾರೆ ಇವರು ಅಂತ ಹೇಳಿ ಪ್ರಾರ್ಥನೆ ಸಂದರ್ಭದಲ್ಲಿ ಸಾಯಂಕಾಲದ ಪ್ರಾರ್ಥನೆಯಲ್ಲಿ ಅವ್ರನ್ನ ಕರೆಸಿ ಅವರಿಗೆ ಒಂದು ಶಾಲ್ ಒತ್ತಿಸಿ ಸನ್ಮಾನ ಮಾಡಿಸಿ ಕಳಿಸೋರು. ಅಧ್ಯಕ್ಷರು, ನಮ್ಗೆಲ್ಲರೂ ಪ್ರಾರ್ಥನೆ ಸಂದರ್ಭದಲ್ಲಿ ಪ್ರತಿ ಸಾರಿ ಸ್ವಾಮೀಜಿ ಹೇಳ್ತಾ ಇರತಕ್ಕಂಥದ್ದು ಒಂದು ಮಾತು ಏನು ಹೇಳ್ತಿದ್ರು ಅಂದ್ರೆ, ನೋಡಪ್ಪ ನೀವೆಲ್ಲ ಬಡವ್ರ ಮಕ್ಕಳಾಗ್ಬಿಟ್ಟಿದೀರ, ಆದರೆ ಬಡವರಾಗಿ ಬದುಕಬೇಡಿ. ನೀವೆಂತ ಶ್ರೀಮಂತರಾಗಬೇಕು ಅಂದ್ರೆ ನಿಮಗೆ ನಿಮ್ಮ ವಿದ್ಯೆಯನ್ನು ಕಲಿತ ಮೇಲೆ ದೊಡ್ಡವರಾಗಿ ಶ್ರೀಮಂತರಾದ್ರೆ ದಾಸೋಹ ಮಾಡೋದನ್ನು ಮರಿಬೇಡಿ ಅಂತ ಹೇಳು.
ಅಧಿಕಾರ ಬಂದ್ರೆ ಜನಸೇವೆ ಮಾಡೋದನ್ನ ಮರಿಬೇಡಿ. ನೀವು ಯಾವ್ದೇ ಸರ್ಕಾರಿ ಅಧಿಕಾರಿ ಆಗ್ಬೋದು, ಇನ್ನೊಂದಾಗ್ಬೋದು ಅಂತಕ್ಕಂಥದ್ದು ಅತ್ಯಂತ ತಾಳ ಹೃದಯವನ್ನು ಹೊಂದಿದಂತಹ ಪೂಜ್ಯನ ಇವತ್ತು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ. ಅಧ್ಯಕ್ಷರು ನಾವು ಬಸವಣ್ಣನ ಬಗ್ಗೆ ಮಾತಾಡ್ತೇವೆ. ಬಹುಶಃ ನಾವ್ಯಾರು ಬಸವಣ್ಣನ ನೋಡಿಲ್ಲ. ಬಹುಶಃ ನಿಜವಾದಂತಹ ಬಸವಣ್ಣನ ತತ್ವಗಳನ್ನ ಪ್ರಾಯೋಗಿಕವಾಗಿ ತಂದಿರತಕ್ಕಂಥವ್ರು ಪೂಜ್ಯರು. ಅಧ್ಯಕ್ಷರ ನಾನು ಓದುವಂತ ಸಂದರ್ಭದಲ್ಲಿ ಮಠದಲ್ಲಿ ಮುಸ್ಲಿಂ ಸಮುದಾಯದ ಮಕ್ಕಳು ಕೂಡ ನಮ್ಮ ಜೊತೆಯಲ್ಲಿದ್ದರು. ನಾವೆಲ್ಲ ಸ್ನೇಹಿತರು. ಇವತ್ತಿಗೂ ಇದ ಇವತ್ತಿಗೂ ಇದ ಮಠದಲ್ಲಿ ಜಾತ್ಯಾತೀತ ಅಷ್ಟೇ ಅಲ್ಲ, ಧರ್ಮಾತೀತವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅದಕ್ಕೆ ನಮ್ಮ ಮಧುಸ್ವಾಮಿ ಅವರನ್ನು ಹೇಳಿದಾಗ ಅವರು ಬರೀ ಒಬ್ಬ ಧಾರ್ಮಿಕ ಗುರು ಅಷ್ಟೇ ಅಲ್ಲ, ಒಂದು ಸಮಾಜಕ್ಕೆ ಗುರುವಾಗಿದ್ದರು. ಈಸ್ ಎ ಗ್ರೇಟ್ ಸೋಷಿಯಲ್ ರಿಫಾರ್ಮರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಧ್ಯಕ್ಷರೇ, ಅಂತ ಒಂದು ಮಠದಲ್ಲಿ ನನಗೆ ಓದಲಿಕ್ಕೆ ನನಗೆ ಅವಕಾಶ ಸಿಕ್ಕಿರ್ತಕ್ಕಂಥ ನನ್ನ ಪುಣ್ಯ. ಅಧ್ಯಕ್ಷರೇ, ಕೊನೆಗೊಂದು ಮಾತು ಹೇಳ್ಬಿಡ್ತೇನೆ. ಅಧ್ಯಕ್ಷರೇ, ನಾನು ಅವರಿಗೆ ಓದಕ್ಕೆ ಅವಕಾಶ ಸಿಕ್ಕಿರಲ್ಲ, ನನಗೆ ಸಿಕ್ಕಿರ್ತಕ್ಕಂಥದ್ದು. ಅಧ್ಯಕ್ಷರೇ, ನನಗೆ ಅಧ್ಯಕ್ಷರೇ, ನಾನು ಮಠದಿಂದ ಹೊರಗೆ ಬಂದು ಬರಬೇಕಾದ್ರೆ ನಾನು ಬಹಳ ಹತ್ತಿರ ಇದ್ದೆ ಸ್ವಾಮೀಜಿಯವರಿಗೆ. ಮಠದಲ್ಲಿ ನಾನು ತುಂಬಾ ನಾಟಕದಲ್ಲೆಲ್ಲ ಸ್ವಲ್ಪ ಆಕ್ಟಿವ್ ಆಗಿರೋದ್ರಿಂದ ನಾನು ಮಠದಿಂದ ಬರಬೇಕಾದ್ರೆ ಸ್ವಾಮೀಜಿ ನಮ್ಮ ತಂದೆ ಕೇಳಿರೋ ಅಲ್ಲಿಂದ ನಾನು ಹೆಸರು ಕಿತ್ಕೊಂಡು ಬರಬೇಕಾದ್ರೆ ಎಲ್ಲಿಗೆ ಹೋಗಿ ಹಸ್ತೀರಾ ಅವನಿಗೆ ಅಂತೇಳಿ ಧಾರವಾಡ ಕಸ್ತೀನಿ ಅಂದಾಗ ನಮ್ಮ ತಂದೆಯವರಿಗೆ ಅವತ್ತಿನ ಮಹಾಂತಪ್ಪುಗಳಿದ್ರು ಧಾರವಾಡದ ಮುರುಘಾ ಮಠದಲ್ಲಿ ಮಹಾಂತಪ್ಪುಗಳಿಗೆ ಲೆಟರ್ ಕೊಟ್ಟರು. ಹೀಗಾಗಿ ನನ್ನ ಮುಂದಿನ ಜೀವನನೂ ಕೂಡ ಮಠದಲ್ಲೇ ಕಳಿತು ಅಧ್ಯಕ್ಷರು. ಯಾಕೆಂದ್ರೆ ಅಂತ ಸ್ವಾಮೀಜಿಗೆ ನಾನು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಸ್ವಲ್ಪ ಮಾಡಿ ಮಠಕ್ಕೆ ಹೋದೆ ಒಂದಿನ. ಅವರು ನಾನು ಯಾರೋ ಒಂದು ಭಕ್ತಿ ಕಾಣಿಕೆ ಕೊಡಕ್ಕೆ ಹೋಗಿದ್ದೆ ಅವಾಗ. ಅವ್ರಿಗೆ ಆಶ್ಚರ್ಯ, 2 ಗಂಟೆ ಆದ್ಮೇಲೆ ನಾನು ಬ್ರಾಹ್ಮಣ ಕರೆಕ್ಟ್ ಆಗಿ ನನ್ನ ಗೊತ್ತು ಸ್ವಾಮೀಜಿ 2 ಗಂಟೆಗೆ ಹೇಳ್ತಾರೆ ಅಂತೇಳಿ ನಾನು 2 ಗಂಟೆಗೆ ಹೋಗಿದ್ದೆ. ಅವ್ರದ್ದು ಅವತ್ತು ಹುಟ್ಟಿದ ಹಬ್ಬ ಅವತ್ತು. ನನ್ನ ಜೊತೆಯಲ್ಲಿ ಅವ್ರನ್ನ ಜೊತೆಯಲ್ಲಿ ಕೂಡಿಸ್ಕೊಂಡು ಪೂಜೆ ಕೂಡಿಸ್ಕೊಂಡು ಆದ್ಮೇಲೆ ಪ್ರಸಾದ ಮಾಡಿಸಿ, ಬುದ್ಧಿ ನಾನು ನಿಮ್ಮ ಅನ್ನ ಉಂಡು ಬೆಳೆದಿರೋನು, ತಮ್ಮ ಸೇವೆ ಮಾಡಬೇಕಂತ ಬಂದಿದ್ದೀನಿ ಅಂದಾಗ ಬಹಳ ಖುಷಿಪಟ್ಟರು ಅಧ್ಯಕ್ಷರೇ. ಅದಾದ್ಮೇಲೆ ಇನ್ನೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ಬಿಡ್ತೇನೆ. ಅಧ್ಯಕ್ಷರೇ, ನನಗೆ ರಾಜಕಾರಣದಲ್ಲಿ ನಾನು ಬಿ ಫಾರ್ಮ್ ಸಿಕ್ಕಾಗ ತಗೊಂಡು ರಾತ್ರಿ 2 ಗಂಟೆಗೆ ಮಠಕ್ಕೆ ಹೋದೆ. ಬುದ್ಧಿ ನಾವೆಲ್ಲ ಬಿ ಫಾರ್ಮ್ ಪ್ರತಿ ಸಾರಿ ನಾನು ಚುನಾವಣೆ ನಿಲ್ಬೇಕಾದ್ರೆ ಅವ್ರ ಮಠಕ್ಕೆ ಹೋಗಿ ಬಿ ಫಾರ್ಮ್ ಮುಂದೆ ಇಟ್ಟು ಆಶೀರ್ವಾದ ತಗೊಂಡೆ ಹೋಗ್ತಿದ್ದೆ ನಾನು. ಅವತ್ತು ಹೋದಾಗ ನನಗೆ ಪೂಜಾ ಕುತ್ಕೊಂಡ್ರು. ಪೂಜಾ ಕುತ್ಕೊಂಡು ಪೂಜಾ ಮುಗಿಸಿದ ಮೇಲೆ ಡ್ರೈವರ್ ಕರೆದು ಅವ್ರದೊಂದು ಅಂಬಾಸಿಡರ್ ಕಾರ್ ಇತ್ತು, ಸಾರಿ ಬೆಂಚ್ ಕಾರು 1001. ಇವತ್ತಿಗೆ ನಂಬರ್ ಅದೇ ಕಾರು ಅವರು ಬಳಸ್ತಿದ್ದು, ಒಂದು 25 ವರ್ಷ ಬಳಸಿದ್ರು ಅದನ್ನ. ಆ ಡ್ರೈವರ್ ಕರೆದು ಅಕ್ಕಿ ಕೊಟ್ಟು ಈ ಕಾರ್ ತಗೊಂಡೋಗು ನಾಮಿನೇಷನ್ ಮಾಡುವಂತ. ಅಧ್ಯಕ್ಷರು, ಇವತ್ತಿಗೂ ಆ ಕಾರ್ ಹಾಗೆ ಇಟ್ಟಿದ್ದೀನಿ. ಪ್ರತಿ ಸಾರಿ ಅದನ್ನ ನನಗೆ ಬಹುಶಃ ನನಗೆ ನನ್ನ ಜೀವನದಲ್ಲಿ ಅಪರೂಪದ ವಸ್ತು ಅದು ನನಗೆ. ಅದೇ ರೀತಿ ನನ್ನ ಧರ್ಮಪತ್ನಿಗೆ ಪೂಜೆ ಕುತ್ಕೊಂಡಾಗ ಅವರು ಪೂಜೆ ಮಾಡಿದಂತಹ ಒಂದು ಆ ಒಂದು ಲಿಂಗದ ಇದನ್ನು ಕೊಟ್ಟಿದ್ದಾರೆ ನಮ್ಮ ಮನೇಲಿ. ಇವತ್ತಿಗೂ ನನಗೆ ಬಹುಶಃ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನನ್ನ ಮೇಲೆ ಅಪಾರವಾದಂತಹ ಅವರಿಗೆ ಪ್ರೀತಿ. ನಮ್ಮ ಮಠದಲ್ಲಿ ಹುಡುಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಚೆನ್ನಾಗಿ ಜನಸೇವೆ ಮಾಡುವಂತಹ ಆಶೀರ್ವಾದ ಮಾಡೋರು ಅಂತ ಸ್ವಾಮೀಜಿ ಇವತ್ತನ್ನ ನಾವು ಕಳ್ಕೊಂಡಿದ್ದೇವೆ.